Very good morning, students. In last class, we were in the first lesson of your part second book, history first lesson, that is Advent of Europeans to India. Today we shall continue the same lesson now, and almost half of the lesson we did about the Portuguese, Advent of Portuguese to India, Advent and then Agamana, Bharatakke European and Agamana. About that, we have discussed about Portuguese, about that we have discussed. And now today we are going to discuss about the English. So in the beginning, the English, they were very strong, having very strong army in India, and they ruled in India for almost 200 years. About this Portuguese, they went, and the Dutch, they also went from outside of our country, and later on English came to only for the purpose of trade. ಬಂದ ಅವರು ಇಂಗ್ಲಿಷ್ ಅವರು ಭಾರತಕ್ಕೆ ಯಾಕೆ ಬಂದ್ರು ಅಂದ್ರೆ ಬರೀ ಒಂದೇ ಪರ್ಪಸ್ ಇತ್ತು, ಭಾರತದಲ್ಲಿ ವ್ಯಾಪಾರವನ್ನು ಮಾಡಬೇಕು. They took permission from the Queen Elizabeth. Queen Elizabeth ಅವರಿಂದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಬಂದಂತಹ ಇಂಗ್ಲಿಷರು ಭಾರತದಲ್ಲೇ ಉಳಿದುಕೊಳ್ತಾರೆ. ಅಂಡ್ ಇನಿಷಿಯಲಿ ದೇ ಸ್ಟಾರ್ಟೆಡ್ ದಿ ಈಸ್ಟ್ ಇಂಡಿಯಾ ಕಂಪನಿ ಅಂತ ಒಂದು ಆರ್ಗನೈಸೇಷನ್ ಅನ್ನ ಭಾರತದಲ್ಲಿ ಶುರು ಮಾಡ್ತಾರೆ. ಅಂಡ್ ಈಸ್ಟ್ ಇಂಡಿಯಾ ಕಂಪನೀಸ್ ಶಿಪ್ಸ್ ವರ್ ಆಂಕರ್ಡ್ ಅಟ್ ಸೂರತ್ ಪೋರ್ಟ್. ಸೂರತ್ ಅಲ್ಲಿ ಒಂದು ಪೋರ್ಟ್ ಅಂದ್ರೆ ಒಂದು ಬಂದರು ಇತ್ತು. ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಹಡಗುಗಳನ್ನೆಲ್ಲ ನಿಲ್ಲಿಸಿ ಅದಕ್ಕೊಂದು ಸ್ಥಳವನ್ನ ಮಾಡಿಕೊಟ್ರು. ಸರ್ ಥಾಮಸ್ ರಾವ್ ವಿಸಿಟೆಡ್ ದ ಕೋರ್ಟ್ ಆಫ್ ಮೊಘಲ್ ಎಂಪರರ್ ಜಹಾಂಗೀರ್ ಇನ್ 1615 ಸಿಇ ಅಂಡ್ ಒಬ್ಟೈನ್ಡ್ ದ ಪರ್ಮಿಷನ್ ಆಫ್ ಟ್ರೇಡ್ ಇನ್ ಸೂರತ್. ಅಂದ್ರೆ 1615 ಅಲ್ಲಿ ಇಂಗ್ಲಿಷರ ಹೆಡ್ ಸರ್ ಥಾಮಸ್ ರಾವ್ ಅನ್ನೋರು ಏನ್ ಮಾಡಿದ್ರು, ದೇ ವಿಸಿಟೆಡ್ ಮೊಘಲ್ ಎಂಪರರ್ ಫಾರ್ ಜಹಾಂಗೀರ್ ಅನ್ನ ವಿಸಿಟ್ ಮಾಡ್ತಾರೆ. ಹೀ ಟುಕ್ ಪರ್ಮಿಷನ್ ಫ್ರಮ್ ಜಹಾಂಗೀರ್ ಟು ಡೂ ಟ್ರೇಡ್ ಇನ್ ಸೂರತ್. ಸೂರತ್ ಅಲ್ಲಿ ನಾವು ಟ್ರೇಡ್ ಅಂದ್ರೆ ವ್ಯಾಪಾರವನ್ನು ಮಾಡ್ತೇವೆ ಅಂತ ಒಂದು ಪರ್ಮಿಷನ್ ಅನ್ನ ತಗೊಳ್ತಾರೆ. ಲೇಟರ್ ಆನ್ they did not restricted themselves to Surat. ಬರಿ ಸೂರತ್ ಅಲ್ಲೇ ಉಳ್ಕೊಂಡಿಲ್ಲ, ನಿಧಾನವಾಗಿ ಆಗ್ರಾ, ಅಹಮದಾಬಾದ್, ಭರೋಚ್ ಇಲ್ಲೆಲ್ಲ ಬೇರೆ ಬೇರೆ ಕಡೆ ಟ್ರೇಡ್ ಸೆಂಟರ್ ಗಳನ್ನ ಮಾಡಿಕೊಂಡ್ರು. ಅದಾದ ಮೇಲೆ ಕಲ್ಕತ್ತಾ, ಮದ್ರಾಸ್, ಬಾಂಬೆ ಇಂದು ಕೂಡ ಅವರ ವ್ಯಾಪಾರಿ ಕೇಂದ್ರಗಳನ್ನ ಮಾಡ್ಕೊಳ್ತಾ ಬಂದ್ರು. ಕಲ್ಕತ್ತಾ ವಾಸ್ ದಿ ಫಸ್ಟ್ ಕ್ಯಾಪಿಟಲ್. ಅವರ ಮೊದಲನೇ ರಾಜಧಾನಿ ಕಲ್ಕತ್ತಾವನ್ನಾಗಿ ಮಾಡಿಕೊಂಡ್ರು. ಗ್ರ್ಯಾಜುಯಲಿ ದ ಪ್ರಾಫಿಟ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಇನ್ಕ್ರೀಸ್ಡ್ ನೋಟಬಲಿ. ಯಾಕೆಂದ್ರೆ ವ್ಯಾಪಾರ ಮಾಡೋದು ಬರೋ ಲಾಭನೆಲ್ಲ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡ್ತಾ ಇದ್ರು, ಅದರ ಪ್ರಾಫಿಟ್ ತುಂಬಾ ಜಾಸ್ತಿ ಆಗ್ತಾ ಹೋಯ್ತು. ಅಂಡ್ ದೇ ಒಬ್ಟೈನ್ ಪರ್ಮಿಷನ್ ಟು ಟ್ರೇಡ್ ವಿಥೌಟ್ ಎನಿ ಟ್ಯಾಕ್ಸ್ ಇನ್ ಬೆಂಗಾಲ್ ಪ್ರಾವಿನ್ಸ್. ಬೆಂಗಾಲದಲ್ಲಿದ್ದಂತಹ ರಾಜನಿಂದ ಯಾವುದೇ ಟ್ಯಾಕ್ಸ್ ಕಡೆ ನಾವು ವ್ಯಾಪಾರವನ್ನು ಮಾಡ್ತೀವಿ ಅಂತ ಪರ್ಮಿಷನ್. That permission was called as Dastakar Kanta Adhiki Karitare. And in Agra from Mughal Emperor Farooq Siyar also they gained the permission to trade without tax. And there Bharatadalli taxi kadda namu trade anna maadtheve anta permission anna Bharatada Rajyagalinda tagondru. Idarindagi nidanavagi they improved trade as well as they strengthened their ಆರ್ಮಿ ಆಲ್ಸೋ ದಿ ಬಿಲ್ಡ್ ಫೋರ್ಟ್ ಹಿಯರ್. ನೋಡಿ, ಬರೀ ವ್ಯಾಪಾರ ಮಾಡಕ್ಕೆ ಬಂದವರು ಕೋಟೆಗಳನ್ನೇ ಕಟ್ಕೊಂಡ್ರು, ಹಾಗೇನೆ ಆರ್ಮಿ ಮಿಲಿಟರಿಯನ್ನು ಸ್ಟ್ರೆಂಥನ್ ಮಾಡಿಕೊಂಡ್ರು. ಅಂಡ್ ದೇ ಎಂಪ್ಲಾಯ್ ಸೋಲ್ಜರ್ಸ್ ಟು ಪ್ರೊಟೆಕ್ಟ್ ದಿಯರ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂಡ್ ಆಲ್ಸೋ ಸ್ಟಾಪ್ಡ್ ಆರ್ಮ್ಸ್ ಅಂಡ್ ಅಮ್ಯುನಿಷನ್. ಅವರಿದ್ದಂತಹ ಜಾಗಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸೋಲ್ಜರ್ಸ್ ಅನ್ನ ನಿಲ್ಲಿಸಿದ್ರು. ಆದರೆ ನಾವ್ಯಾರು ಅಲ್ಲಿ ಹೋಗೋದಿಲ್ಲ, ನಮ್ಮದೇ ದೇಶಕ್ಕೆ ಬಂದು ಇಲ್ಲಿ ವ್ಯಾಪಾರ ಮಾಡಿ ಇಲ್ಲೇನೆ ಟ್ಯಾಕ್ಸ್ ಕಟ್ಟದೆ ವ್ಯಾಪಾರ ಮಾಡಿ ಅವರ ಜಾಗವನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಅವರ ಸ್ನೇಹಿತರನ್ನೇ ನಿಲ್ಲಿಸಿಕೊಂಡು ಲೇಟರ್ ಆನ್ ದೇ ಸ್ಟಾರ್ಟೆಡ್ ಟು ಸ್ಟಾಪ್ ಪೈಲ್ ಆರ್ಮ್ಸ್ ಅಂಡ್ ಅಮ್ಯುನಿಷನ್. ಅಂದ್ರೆ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಸ್ಟಾಪ್ ಮಾಡಲಿಕ್ಕೆ ಶುರು ಮಾಡಿದ್ರು. ವಿಚ್ ಇನ್ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಅಂದ್ರೆ ಸ್ವಲ್ಪ ವರ್ಷಗಳಲ್ಲಿ ಇಂಗ್ಲಿಷ್ ಹ್ಯಾಡ್ ಎ ಸ್ಟ್ರಾಂಗ್ ಆರ್ಮಿ ಇನ್ ಇಂಡಿಯಾ. ಅಂದ್ರೆ ಬ್ರಿಟಿಷರಿಗೆ
ಭಾರತದಲ್ಲಿ ಒಂದು ಸ್ಟ್ರಾಂಗ್ ಆರ್ಮಿ ಆಯಿತು. ಇದರಿಂದಾಗಿ ಬ್ರಿಟಿಷರು ಇಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗಲಿಕ್ಕೆ ಅನುಕೂಲ ಆಯಿತು. ನೆಕ್ಸ್ಟ್ ಅಬೌಟ್ ಫ್ರೆಂಚ್ ಅಂದ್ರೆ ಫ್ರಾನ್ಸ್ ಅವರು ಭಾರತಕ್ಕೆ ಬರ್ತಾರೆ. ಫ್ರೆಂಚ್ ವರ್ ದ ಲಾಸ್ಟ್ ಅಮಾಂಗ್ ದ ಯುರೋಪಿಯನ್ಸ್ ಹೂ ಕೇಮ್ ಟು ಇಂಡಿಯಾ ಅಂಡ್ ದೇ ಆಲ್ಸೋ ಎಸ್ಟಾಬ್ಲಿಶ್ಡ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಸೊ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಆಯಿತು, ಇಂಗ್ಲಿಷ್ ಈಸ್ಟ್ ಇಂಡಿಯಾ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಯಿತು, ಈಗ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ವಿಚ್ ವಾಸ್ ಎಸ್ಟಾಬ್ಲಿಶ್ಡ್ ಇನ್ ದ ಇಯರ್ 1664 ಅಲ್ಲಿ ಫ್ರೆಂಚ್ ಅವರು ಇಂಡಿಯಾ ಬರ್ತಾರೆ. ಹಾಗೆ ವಿತ್ ಇನ್ ಶಾರ್ಟ್ ಟೈಮ್ ದೇ ಎಸ್ಟಾಬ್ಲಿಶ್ಡ್ ದೇರ್ ಟ್ರೇಡ್ ಸೆಂಟರ್. ಸ್ವಲ್ಪ ಸಮಯಗಳಲ್ಲಿ ಅವರು ಅವರದೇ ಆದ ವ್ಯಾಪಾರಿ ಕೇಂದ್ರಗಳನ್ನು ಶುರು ಮಾಡ್ತಾರೆ. ಎಲ್ಲೆಲ್ಲಿ? ಪಾಂಡಿಚೇರಿ, ಮಚಿಲಿಪಟ್ಟಣಂ, ಕ್ಯಾಲಿಕಟ್, ಮಾಹೆ, ಕರೇಕಟ್, ಚಂದೋನಗರ್, ಪಾಂಡಿಚೇರಿ, ಇದೆಲ್ಲ ನೇಮ್ ಆಫ್ ಅ ಪ್ಲೇಸ್. ಈಗ ಪಾಂಡಿಚೇರಿ ಈಗ ಹಾಗೆ ಇದೆ, ಹಾಗೆಯೇ ಮಚಿಲಿಪಟ್ಟಣಂ ಹಾಗೆ ಉಳ್ಕೊಂಡಿದೆ. ಕ್ಯಾಲಿಕಟ್ ಅನ್ನೋದು ಅದೇ ಪ್ಲೇಸ್, ಕಲ್ಕತ್ತಾ ಬೇರೆ, ಕ್ಯಾಲಿಕಟ್ ಬೇರೆ. ಹೀಗೆ ಬೇರೆ ಬೇರೆ ಜಾಗಗಳಲ್ಲಿ ಅವರು ಅವರದೇ ಆದ ವ್ಯಾಪಾರಿ ಕೇಂದ್ರಗಳನ್ನು ಪ್ರಾರಂಭಿಸಿದರು. ಪಾಂಡಿಚೇರಿ ವಾಸ್ ದೇ ಕ್ಯಾಪಿಟಲ್. ಮೊದಲು ಅವರು ಪಾಂಡಿಚೇರಿಯನ್ನು ಅವರ ಕ್ಯಾಪಿಟಲ್ ಸಿಟಿಯಾಗಿ ಮಾಡಿಕೊಂಡರು. ಡ್ಯೂರಿಂಗ್ ದ ಟೈಮ್ ಡ್ಯುಪ್ಲೆಕ್ಸ್ ವಾಸ್ ಎ ಫ್ರೆಂಚ್ ಗವರ್ನರ್ ಕೇಮ್ ಟು ಇಂಡಿಯಾ ಟು ಸ್ಟ್ರೆಂತ್ ಅನ್ ದ ಫ್ರೆಂಚ್ ಆಫ್ ಇಂಡಿಯಾ. ಡ್ಯುಪ್ಲೆಕ್ಸ್ ಅಂತ ಒಬ್ಬರು ಫ್ರೆಂಚ್ ಮಿಲಿಟರಿ ಆಫೀಸರ್ ಭಾರತಕ್ಕೆ ಬರ್ತಾರೆ. ಬಂದು ಇನ್ ಹೈದರಾಬಾದ್ ಅಂಡ್ ಕರ್ನಾಟಕ ರೀಜನ್ ಅಂಡ್ ವಿತ್ ದಿಸ್ ಕ್ಲೆವರ್ ಕ್ಲೆವರ್ ಡಿಪ್ಲೊಮೆಸಿ ಅಂದರೆ ಅವರು ತುಂಬ ಜಾಣತನದಿಂದ ಹೈದರಾಬಾದ್ ಮತ್ತು ಕರ್ನಾಟಕ ರೀಜನ್ ಅನ್ನು ಅವರ ಕೈ ಕೆಳಗೆ ತಗೊಳ್ಳಿಕ್ಕೆ ಹೋಗ್ತಾರೆ. ಬಿಕಾಸ್ ಆಫ್ ದಟ್ ಸಮ್ ಮೇಜರ್ ವಾರ್ಸ್ ಹ್ಯಾಪನ್. ಇದರಿಂದನೇ ಆ ಕರ್ನಾಟಕ ರೀಜನ್ ಅಂತ ಏನಿದೆ ಅದು ಇವಾಗಿನ ತಮಿಳುನಾಡಿನ ಸುತ್ತಮುತ್ತಲ ಜಾಗ, ಚೆನ್ನೈ ಸುತ್ತಮುತ್ತಲ ಜಾಗಕ್ಕೆ ಕರ್ನಾಟಕ ರೀಜನ್ ಅಂತ ಹೆಸರಿಟ್ಟಿದ್ರು. ಆ ಕರ್ನಾಟಕ ರೀಜನ್ ಅನ್ನು ಅವ್ರ ಕೈ ಕೆಳಗೆ ತೆಗೆದುಕೊಳ್ಳೋಕೆ ತುಂಬ ಮೂರು ವಾರ್ಸ್ ಆಗುತ್ತೆ. ಇಟ್ ವಾಸ್ ಕಾಲ್ಡ್ ಆಸ್ ಕರ್ನಾಟಕ ವಾರ್ಸ್ ಅಂತ ಕರೀತಾರೆ. ಅಂಡ್ ಫೈನಲ್ ಅಂದ್ರೆ ಮೂರು ಕರ್ನಾಟಕ ವಾರ್ ಆಗೋ ಮತ್ತು ಕೊನೆಗೆ ಫ್ರೆಂಚ್ ಅಲ್ಲಿ ಸೋತ್ ಹೋಗ್ತಾರೆ. ಇಂಗ್ಲಿಷರೇ ಭಾರತದಲ್ಲಿ ಉಳ್ಕೊಳ್ಳೋ ಹಾಗೆ ಆಗಿದೆ. ಕರ್ನಾಟಕ ವಾರ್ ಆಗಿದ್ದೆ ಭಾರತೀಯರಿಗೆಲ್ಲ, ಫ್ರೆಂಚ್ ಇಂಗ್ಲಿಷ್ ಅವರಿಗೆ. ಇಂಗ್ಲಿಷ್ ವಾಸ್ ವೆರಿ ಸ್ಟ್ರಾಂಗ್ ಇನ್ ದೇರ್ ಮಿಲಿಟರಿ ಆಸ್ಪೆಕ್ಟ್. ಬಿಕಾಸ್ ಆಫ್ ದಟ್ ಇಂಗ್ಲಿಷ್ ಡಿಫೀಟೆಡ್ ಫ್ರೆಂಚ್ ಇನ್ ದ ಕರ್ನಾಟಕ ವಾರ್ ಅಂಡ್ ದೇ ಮೇಡ್ ಪರ್ಮನೆಂಟ್ ಸೆಟಲ್ಮೆಂಟ್ ಇನ್ ಇಂಡಿಯಾ. ಹಾಗಾದ್ರೆ ಫ್ರೆಂಚ್ ಅವರಿಗೆ ಎಲ್ಲೋ ಕೆಲವೊಂದು ಭಾಗಗಳು ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾದ್ರೆ ಯಾಕೆ, ವೈ ಡಿಡ್ ದಿಸ್ ಫ್ರೆಂಚ್ ಡಿಕ್ಲೇರ್ ಇನ್ ಇಂಡಿಯಾ, ಫ್ರೆಂಚ್ ಅವರು ಭಾರತದಲ್ಲಿ ಯಾಕೆ ಕೊನೆ ಆಗ್ತಾ ಬರೋದು ಅಂದ್ರೆ, ಫ್ರೆಂಚ್ ಆರ್ಮಿ ಕಮಾಂಡರ್ಸ್ ಇನ್ ಇಂಡಿಯಾ ವರ್ ನಾಟ್ ಗಿವನ್ ಕಂಪ್ಲೀಟ್ ಸಪೋರ್ಟ್ ಬೈ ದ ಗವರ್ನಮೆಂಟ್ ಆಫ್ ಫ್ರಾನ್ಸ್. ಅಂದ್ರೆ ಫ್ರೆಂಚಿನ ಗವರ್ನರ್ಸ್ ಯಾರು ಬರ್ತಾರಲ್ಲ ಕಮಾಂಡರ್ಸ್, ಅವರಿಗೆ ಇಲ್ಲಿ ಹೆಚ್ಚು ಅಧಿಕಾರವನ್ನು ಕೊಡಲಿಲ್ಲ ಫ್ರಾನ್ಸ್ ಗವರ್ನಮೆಂಟ್. ಅದು ಒಂದು ರೀಸನ್. ಪೊಲಿಟಿಕಲ್ ಕನ್ಫ್ಯೂಷನ್ ಅಂಡ್ ರೆವಲ್ಯೂಷನ್ ಟುಕ್ ಪ್ಲೇಸ್ ಇನ್ ಫ್ರಾನ್ಸ್. ಫ್ರಾನ್ಸ್ ಅಲ್ಲಿ ಪೊಲಿಟಿಕಲ್ ಕನ್ಫ್ಯೂಷನ್ ಆಯಿತು, ಏನೋ ಕ್ರಾಂತಿ ಆಯಿತು, ಅದು ಭಾರತದ ಮೇಲೂ ಕೂಡ ಪರಿಣಾಮ ಆಗಿ ಇಲ್ಲಿ ಫ್ರೆಂಚ್ ಅವರು ಕೊನೆ ಆಗುವ ಒಂದು ಪರಿಸ್ಥಿತಿ ಬಂತು. ಅಂಡ್ ಫ್ರೆಂಚ್ ನೇವಿ ವಾಸ್ ನಾಟ್ ಸುಪೀರಿಯರ್ ಟು ದ ಇಂಗ್ಲಿಷ್ ನೇವಿ. ಅಂದ್ರೆ ನೇವಿ ಅಂದ್ರೆ ಗೊತ್ತಲ್ಲ, ಈ ನೇವಿ ಫ್ರೆಂಚ್ ನೇವಿ ಇಂಗ್ಲಿಷ್ ನೇವಿ ಎಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ. ಈ ಎಲ್ಲ ಕಾರಣಗಳಿಗಾಗಿ ಫ್ರೆಂಚ್ ಅವರು ಭಾರತದಲ್ಲಿ ಸೋತ್ ಹೋಗಿ ಇಂಗ್ಲಿಷ್ ಅವರೇ ಭಾರತದಲ್ಲಿ ಉಳ್ಕೊಳ್ತಾರೆ. ಆಲ್ಮೋಸ್ಟ್ 200 ಇಯರ್ಸ್ ದೇ ರೂಲ್ ಅವರ್ ಕಂಟ್ರಿ. ಹಾಗಾದ್ರೆ ಯಾಕೆ ಇವರೆಲ್ಲ ಭಾರತಕ್ಕೆ ಬರ್ತಾ ಇದ್ರು ಅಂದ್ರೆ, ಅವತ್ತಿಗೆ ಯುರೋಪ್ ಈಸ್ ಎ ಕಾಂಟಿನೆಂಟ್. ಯುರೋಪಿನ ಒಳಗಡೆ ಇರುವಂತಹ ಕಂಟ್ರಿಗಳಿಗೆ ಒಂದೊಂದು ಕಂಟ್ರಿಗೂ ನನ್ನ ಕೈ ಕೆಳಗೆ ಇಷ್ಟು ದೇಶ ಇದೆ, ನಿಮ್ಮ ಕೈ ಕೆಳಗೆ ಇಷ್ಟು ದೇಶ ಇದೆ ಅನ್ನೋದೇ ದೊಡ್ಡ ಮಾತಾಗಬೇಕು. ಭಾರತ ಬ್ರಿಟಿಷರ ಕೈ ಕೆಳಗಿದೆ, ಇನ್ನೊಂದು ಅಮೆರಿಕನೂ ಕೂಡ ಒಂದೊಂದು ಟೈಮ್ ಇಟ್ ವಾಸ್ ಅಂಡರ್ ಬ್ರಿಟಿಷ್. ಹಾಗೆ ಸೌತ್ ಆಫ್ರಿಕಾ, ಎಲ್ಲ ಬೇಕಾದಷ್ಟು ಕಂಟ್ರಿಗಳು ಬ್ರಿಟಿಷರ ಕೈ ಕೆಳಗೆ ಇದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಬ್ರಿಟಿಷರಿಗೆ ಬೇರೆ ಬೇರೆ ದೇಶಗಳನ್ನು ಅವರ ಕೈ ಕೆಳಗೆ ಇಟ್ಕೊಳ್ಳೋದೇ ಒಂದು ದೊಡ್ಡ ನಿಮ್ಮ ಕೆಲಸ ಆಗಿತ್ತು ಅವತ್ತಿಗೆ. ಅದರಿಂದಾಗಿಯೇ ಭಾರತವನ್ನು ಕೂಡ 200 ವರ್ಷಗಳ ಕಾಲ ಬ್ರಿಟಿಷರ ಕೈ ಕೆಳಗೆ ನರಳಬೇಕಾಗಿ ಬಂತು. ಹಾಗೆ ನಮ್ಮ ರಾಜ್ಯಗಳು ಕೂಡ ಅವತ್ತಿನ ಕಾಲಕ್ಕೆ ವೀಕ್ ಆಗಿಬಿಟ್ರು. ಅದರಿಂದಾಗಿ ಇಡೀ ಭಾರತವನ್ನೇ ಬ್ರಿಟಿಷರ ಕೈ ಕೆಳಗೆ ಬಿಟ್ಕೊಟ್ಟಿದ್ರು. 200 ವರ್ಷಗಳ ಕಾಲ ಅವರು ಹೇಳಿದ್ ಕೇಳ್ಕೊಂತ ನಾವು ಇರಬೇಕಾದ ಪರಿಸ್ಥಿತಿ ಬಂತು.
Thus, I have finished this lesson, students. Today, I send you notes for this lesson. And as well as, I think you have written in the last lesson's notes, that is, South America notes, Varadhi Dhiranta and Kampini. Yes, the portion I did, Ashtagi related notes in the Matra Varadhi. Adada Mele, notes correction mark better at the next mark better. Adi easy Rodrinda, I will not send you the notes of that lesson. I will send the notes of this lesson. ಈ ಲೆಸನ್ ನಿಮ್ಮ ನೋಟ್ಸ್ ಅನ್ನು ಕಳಿಸ್ತೀನಿ ಇವತ್ತೇ ನೀವು ಕಂಪ್ಲೀಟ್ ಮಾಡಿ ಥ್ಯಾಂಕ್ ಯು